ಪ್ರಧಾನಿ ನರೇಂದ್ರ ಮೋದಿ ಅವರು ಬಗ್ಗೆ ಮತ್ತೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಲಕು ಹೇಳಿಕೆಯನ್ನ ನೀಡಿದ್ದಾರೆ. ಪುಲ್ವಾಮ್ ದಾಳಿಯಲ್ಲಿ ಹುತಾತ್ಮರಾದ ಬಗ್ಗೆ ಪ್ರಸ್ತಾಪಿಸಿದ ಅವಹೇಳನಕಾರಿಯನ್ನ ಮಾತುಗಳನ್ನಾಡಿರುವಂತದ್ದು. ಕೊಪ್ಪಳದ ಗಂಗಾವತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೋದಿ ಅವರು ಮಟನ್ ಮಚಲಿ ಮಂಗಳ್ ಸೂತ್ರ ಮುಸಲ್ಮಾನ್ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಪುಲ್ವಾಮ್ ದಾಳಿಯಲ್ಲಿ ಸೈನಿಕರು ಸತ್ತಾಗ ಮಂಗಳ ಸೂತ್ರ ಕಿತ್ತುಕೊಂಡಿದ್ಯಾರು? ಸೈನಿಕರಿಗೆ ಹೆಲಿಕಾಪ್ಟರ್ ಕೊಟ್ಟಿದ್ರೆ ಯಾರು ಸಾಯ್ತಾ ಇರಲಿಲ್ಲ. ಗಡಿಭಾಗದಲ್ಲಿ 700 ರೈತರು ಸತ್ತಾಗ ಅವರ ಮಂಗಳಸೂತ್ರ ಕಿತ್ತಿದ್ಯಾರು? ಪ್ರಧಾನಿ ಮೋದಿ ಸ್ವತಃ ಪತ್ನಿಯ ಮಂಗಳಸೂತ್ರವನ್ನ ಕಿತ್ತಿದ್ಯಾರು ಅಂತ ಟೀಕೆ ವ್ಯಕ್ತಪಡಿಸಿದ್ದಾರೆ. ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್ ಮಚ್ಲಿ ಮುಸಲ್ಮಾನ್ ಮಂಗಲ್ ಸೂತ್ರ 3 ಎಮ್ಮಗೆ ಬಂದುಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ, ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗಲಿಕ್ಕೆ, ಏರೋಪ್ಲೇನ್ ಕೊಟ್ಟಿದ್ರೆ ಯಾರೂ ಸಹ ಯಾರು ನಾವು 40 ಜನ ಸತ್ತ ಆ ಮಂಗಳಸೂತ್ರ ಕಿತ್ತಿದ್ಯಾರಂತೆ. 700 ಜನ ರೈತರು ಗಡಿಭಾಗದಲ್ಲಿ ದಿಲ್ಲಿ ಗಡಿಭಾಗದಲ್ಲಿ ಸತ್ತರಲ್ಲ, ಅವ್ರ ಮಂಗಳಸೂತ್ರ ಕಿತ್ತಿದ್ಯಾರಂತೆ. ಸ್ವಂತ ಅವನ ಹೆಂಡತಿ ಮಂಗಳಸೂತ್ರ ಯಾರು ಕಿತ್ತಿರೋದಂತೆ? ಆದ್ದರಿಂದ ವೋಟ್ ತಗೋಬೇಕು ಅಂತೇಳಿ ಏನೇನೋ ಮಾತಾಡೋದಲ್ಲ. ಆಯಿತು, ಮಾಂಸ ತಿನ್ನಬೇಡಿ, ಮೀನು ತಿನ್ನಬೇಡಿ ಅಂತ ಇವ್ರಿಗೆ ಏನಾದರೂ ಸಂವಿಧಾನದಲ್ಲಿ ಹೇಳಿದ್ದಾರೆ? ಆದ್ದರಿಂದ ಇವ್ರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಜನಸಾಮಾನ್ಯರಿಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಾವನಾತ್ಮಕ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ವಿನಃ ಇದರಲ್ಲಿ ದೇಶಕ್ಕೆ ಕೊಡುಗೆ ಏನು ಅನ್ನೋದು ಇದು ಸಹ 2 ಹಂತದ ಚುನಾವಣೆ ಆದ್ರೂ ಸಹ ಹೇಳಲಿಕ್ಕೆ ಇವ್ರಿಗೆ ಅಲ್ಲ. ಆಕೆಯಲ್ಲಿ ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್ ಮಚ್ಲಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.